ತ್ರಿಜಾದ ವೆರೈಟಿ ಇದು ಇದು ಒಂದು ಮಂಕಾಳೆ ರೆಡ್ ಅಂತ ಸಿರ್ಸಿ ಕಡೆಯಿಂದ ಸಿರ್ಸಿ ಕಡೆಯಿಂದ ನಮ್ಮ ಎಲ್ಲ ಅಂದ್ರೆ ಸುಮಾರು ಈಗ ಎಲ್ಲ ನಾಲ್ಕು ಕಟಿಂಗ್ ಆಗಿದೆ ನಾಲ್ಕು ಅಲ್ಲ ನಾಲ್ಕು ಸರಿ ತೆಗ್ದಿದೀವಿ ದಪ್ಪ ದಪ್ಪ ಹಣ್ಣೆಲ್ಲ ಇದಾಗಿದೆ ಅದು ಹಣ್ಣಾಗಿ ಬಿಡೋದು ಒಂದು 10 ಎಕರೆಗೆ ಒಂದು ಎಕ್ಸ್ಕ್ಲೂಸಿವ್ ಒಂದು ಹಲಸಿನ ತೋಟ ಮಾಡಿದ್ದಾರೆ. ಎಷ್ಟಡಿ ಉದ್ದಾಗ್ಲ ನೆಟ್ರು, ಗುಂಡಿ ಯಾವಾಗ ನೆಟ್ರು, ಗಿಡಗಳು ಎಲ್ಲಿಂದ ತಂದರು ಅದ್ರ ಬಗ್ಗೆ ಎಲ್ಲ ಮಾತಾಡ ಸರ್ ನಮಸ್ತೆ. ಈಗ ಒಂದು ಗಿಡಗಳೆಲ್ಲ ಸೆಲೆಕ್ಷನ್ ಇಂಪಾರ್ಟೆಂಟು. ನಿಮ್ಮ ಹತ್ರ 800 ಗಿಡಗಳಿದ್ದಾವೆ. ನಮ್ಮ ದೇಶದಲ್ಲಿ ಅಂದಾಜಿಗೆ ತೊಗೊಂಡ್ರೆ ಎಷ್ಟು ವೆರೈಟಿ ಥರ ಹಲಸು ಇರ್ಬೋದು ನಿಮಗೆ ನಾಲೆಡ್ಜ್ ಇರೋ ಪ್ರಕಾರ? ಈಗ ಅದು ಒಂದೊಂದು ಪ್ರದೇಶವಾರು ಒಂದೊಂದು ಬರುತ್ತೆ. ಈಗ ಈಗ ಅದಕ್ಕೆ ವೆರೈಟಿ ಅಂತ ಏನಿಲ್ಲ, ಒಂದೊಂದು ಏರಿಯಾದಲ್ಲಿ ಒಂದೊಂದು ಮರ ಇರುತ್ತೆ, ಆ ಮರದ್ದೇ ಅದು ಪ್ರಸಾರ ಆಗಿ ವೆರೈಟಿ ಅಂತ ಆಗಿದೆಯಾ ಹೊರತು. ಈಗ ಬೇರೆ ಬೇರೆ ಈಗ ಬೀಜಗಳಲ್ಲಿ ಈಗ ಭತ್ತ, ರಾಗಿ ಅಥವಾ ಬೇರೆ ಆಲೂಗಡ್ಡೆ ಇದೆಯಲ್ಲ, ಆ ಥರ ವೆರೈಟಿ ಅಂತ ಏನಿಲ್ಲ, ಆಯಾ ಪ್ರದೇಶಕ್ಕೆ ಒಂದೊಂದಿದೆ. ಸರ್, ಈಗ ನಿಮ್ಮ ಹತ್ರ ಎಷ್ಟು ಥರ ಕ್ವಾಲಿಟಿ ಹಣ್ಣಿದೆ? ಈಗ ನನ್ನಲ್ಲಿ ಸುಮಾರು ಒಂದು 7-8 ಥರದ್ದು ಹಣ್ಣುಗಳಿವೆ. 7-8 ಥರ ವೆರೈಟಿ. ಈಗ ಒಂದು 800 ಮರ ತೊಗೊಂಡ್ರೆ 7-8 ಥರ. ಯಾಕೆ ನೀವು ಏನು ಎಲ್ಲ ಥರ ಒಂದೊಂದೇ ಗಿಡ ನೆಡಲಿಲ್ಲ? ಈಗ ತುಂಬ ಥರ ಹುಡುಕಿ ಹುಡುಗಿ 7-8 ಸಲ ಏನಾಯ್ತು ಅಂದರೆ, ಫಸ್ಟು 4 ವೆರೈಟಿ ತಂದು ನೆಟ್ಟೆ, ಆಮೇಲೆ ಅದು ಮಧ್ಯೆ ಹೋದಾಗ ಬೇರೆ ಬೇರೆ ತಂದು ಈ ಥರ 7-8 ವೆರೈಟಿ ಆಗಿದೆ. ಈಗ ಮತ್ತೆ ನಾನು ಈಗ ಬೇರೆ ಬೇರೆ ಎಲ್ಲೆಲ್ಲಿ ಸಿಗುತ್ತೋ ಆ ಥರದ್ದು ಒಂದು ಕಲೆಕ್ಷನ್ ಮಾಡಿ ಈಗ ಟೋಟಲ್ ಈಗ ನೆಟ್ಟಿರೋದು ಗಿಡ ಎಲ್ಲ ಸೇರಿದ್ರೆ ಹೆಚ್ಚು ಕಡಿಮೆ ಒಂದು 35 ವೆರೈಟಿ ಆಗುತ್ತೆ. ಹೊಲದಲ್ಲಿ 35, ಬಟ್ ಲಾರ್ಜ್ ಸ್ಕೇಲ್ ಅಲ್ಲಿ ಇರುವಂತದ್ದು ಒಂದು 8 ವೆರೈಟಿ ಇದೆ ಕಮರ್ಷಿಯಲ್ ಇಡ್ಲಿಕ್ಕೆ ಬಂದಿರೋ. ಕಮರ್ಷಿಯಲ್? ಸರ್, ಈಗ ನೀವು ಇದು ಗ್ರಾಫ್ಟೆಡ್ ನೆಟ್ಟಿದ್ದ ಸೀಡ್ಲಿಂಗ್ ಗಿಡ ನೆಟ್ಟಿದ್ದ? ಎಲ್ಲ ಕಸಿ ಗಿಡನೇ. ಕಸಿ ಗಿಡ ಏನಕ್ಕೋಸ್ಕರ ಕಸಿ ಗಿಡ ಸೆಲೆಕ್ಷನ್? ಯಾಕೆಂದ್ರೆ ಈಗ ಯಾವುದೇ ಒಂದು ಗಿಡನ ನಾವು ತೋಟಗಾರಿಕೆ ಗಿಡಗಳನ್ನ ನಾವು ನೆಡಬೇಕಾದ್ರೆ ಬೀಜದಿಂದ ನೆಟ್ಟಾಗ ಅದು ಅದರದೇ ಏನು ಮದರ್ ಪ್ಲಾಂಟ್ ಇರುತ್ತಲ್ಲ, ಆ ಗಿಡದ ಕ್ವಾಲಿಟಿಗಳು ಕ್ವಾಲಿಟಿ ಬರಲ್ಲ ಅದ್ರೆ. ಹಂಗಾಗಿ ನಾವು ಉತ್ತಮವಾದ ತಳಿ ಬೇಕು ಅಂದರೆ ಉತ್ತಮವಾದ ಕಸಿ ಗಿಡಗಳಿಂದಲೇ ಅದು ಸಾಧ್ಯನೇ ಹೊರತು ಬೀಜದಿಂದ ಆಗಲ್ಲ. ಹಂಗಾಗಿ ನಾನು ಎಲ್ಲ ರೈತರಿಗೆ ಏನು ಹೇಳೋದು ಅಂದರೆ, ಈಗ ತೋಟಗಾರಿಕೆ ಬೆಳೆಗಳನ್ನ ಕಸಿ ಗಿಡಗಳನ್ನೇ ನೆಡಬೇಕು. ಕಸಿ ಗಿಡ ಮತ್ತೆ ಕಸಿ ಗಿಡಕ್ಕೆಲ್ಲ ಆಯಸ್ ಕಡಿಮೆ 20 ವರ್ಷ 15 ವರ್ಷಕ್ಕೆಲ್ಲ ಎಲ್ಲ ಸುಳ್ಳು, ಅದೆಲ್ಲ ಸುಳ್ಳು, ಆ ಥರ ಏನಿಲ್ಲ. ಬಟ್ ಏನಾಗುತ್ತೆ ಅಂದರೆ, ಒಂದು ಈ ಕಸಿ ಗಿಡದಲ್ಲಿ ಇದು ಈಗ ಬೀಜ ಹಾಕಿದರೆ ಎತ್ತರವಾಗಿ ಮರ ಆಗುತ್ತೆ, ಅದು ವುಡ್ಡು ಎಲ್ಲ ಬರುತ್ತೆ, ಮರ ದಿಮ್ಮಿ ಎಲ್ಲ ಆಗುತ್ತೆ. ಇದರಲ್ಲಿ ಏನಾಗುತ್ತೆ, ಇದು ಅಲ್ಲೇ ಸ್ಪ್ರೆಡ್ ಆಗೋದ್ರಿಂದ ಮರ ಬರಲ್ಲ, ಬಟ್ ಗಿಡದ ಲೈಫ್ ಇದ್ದೇ ಇರುತ್ತೆ. ಸರ್, ಈಗೆಲ್ಲ ಬಂದು ಈ ಥರ ಯೂನಿವರ್ಸಿಟಿಯಲ್ಲಿ ನೋಡಿರ್ತಾರೆ, ಈಗ GKVK ಇರ್ಬೋದು, AHR ಇರ್ಬೋದು, ಈ ಥರ ಪರ್ಮಿಷನ್ ಕೊಟ್ಟಾಗ ಬರೀ ಎಕ್ಸ್ಕ್ಲೂಸಿವ್ ಮಾಡಿದ್ದಾರೆ. ಒಬ್ಬ ಫಾರ್ಮರ್ ಮಾಡಿರೋ ನನ್ನ ಎಜುಕೇಶನ್ ಪ್ರಕಾರ ನಾನು ಇದೇ ಫಸ್ಟ್ ನೋಡಿದ್ದು, ಕೇಳೋ ಕಡೆ ಮಾಡಿರ್ಬೋದು. ಕರ್ನಾಟಕದಲ್ಲಿ ನೀವು ಒಂಥರ ಸಕ್ಸಸ್ಫುಲ್ ಆಗಿ ಮಾಡಿರೋ 10 ಎಕರೆ ಬರೀ ಹಲಸನ್ನು, ಆಮೇಲೆ ಇದು ಬಂದು ಯಾವ 8ನೇ ವರ್ಷದಲ್ಲಿ ನೆಟ್ಟಿದ್ದೆ ಸರ್ ನೀವು? ಈಗ ನಾನು 8 ವರ್ಷ ಹಿಂದೆ ಇದನ್ನು ನೆಟ್ಟಿದ್ದು. 8 ವರ್ಷ ಒಂದು 2013 8 ವರ್ಷ ಅಂದ್ರೆ 9 ವರ್ಷ ಆಯ್ತು, 2012. ಈಗ ಗ್ರಾಫ್ಟೆಡ್ ಇಟ್ಟಿದ್ದು ಎಲ್ಲ ಕಸಿ ಗಿಡಗಳು. ನಿಮ್ಗೆ 8ನೇ ವರ್ಷಕ್ಕೆ ಫಸ್ಟ್ ಸ್ಟಾರ್ಟ್ ಆಯ್ತು ಸರ್? ಇದು ಈಗ ನೆಡೋದು ಅಂದ್ರೆ ಏನು ಅಂದ್ರೆ, ಇದನ್ನ ಡಿಸ್ಟೆನ್ಸ್ನು ಆ ತಳಿ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶಲಿ ಏನಾಗುತ್ತೆ, ಈಗ ಮಾಮೂಲಿ ನಾನು ಈಗ ಈಗ ತೆಂಗಿನ ಮರ ತಗೊಂಡ್ರೆ 1 ಎಕರೆ 40 ಮರ ಅಂತ ಹೇಳ್ತಾರೆ. ಗೊತ್ತಿಲ್ಲ, 40-60 ನೆಡೋದು. ಇವಾಗ 180 ವರೆಗೂ ಹೋಗಿದೆ ತಳಿ ಮೇಲೆ. ಈಗ ಡಾರ್ಕ್ ವೆರೈಟಿ ಬಂದಾಗ ಅದು 120 ವರೆಗೆ ನೆಡ್ತಾರೆ. ಓಕೆ. ಈಗ ಹಾಗೆ ಹಲಸನು ಏನಾಗಿದೆ, ಇದರಲ್ಲೂ ಈಗ ಡಾರ್ಕ್ ವೆರೈಟಿನೂ ಈಗ ಥೈಲ್ಯಾಂಡ್ ಪಿಂಕ್ ಅಂತ ಹೇಳಿ ಡಾರ್ಕ್ ವೆರೈಟಿನೂ ಈಗ ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿ ಮಾರ್ಕೆಟ್ ಹಾಕ್ತಾ ಇದ್ದಾರೆ. ಓಕೆ. ಈಗ ಇದು ನಾನು 30-30 ಅಡಿಗೆ ಹಾಕಿದ್ದೀನಿ. 1 ಎಕರೆಗೆ ಎಷ್ಟು ಕೊಡ್ತಿದ್ರೆ? ಈಗ 1 ಎಕರೆಗೆ ಹೆಚ್ಚು ಕಡಿಮೆ 50-55 ಇದೆ. ಮತ್ತೆ ಇನ್ನೊಂದು ಏನೋ ಹೇಳ್ತಾ ಇದ್ರಿ, ಬೆಳಿಗ್ಗೆ ಇದು ನಾರ್ಮಲ್ ಆಗಿ ತೆಂಗು ತರ ಕೂರ್ಸೋಕ್ಕಾಗಲ್ಲ, ಒಂದ್ ಮರ ಬೃಹತ್ ಆಕಾರದಾಗ ಬೆಳೆಯುತ್ತೆ, ಆ ತಳಿ ಮೇಲೆ ನಾವು ಡಿಸೈಡ್ ಮಾಡ್ಬೇಕು ಅಂತ. ಈಗ ಒಂದೊಂದು ಮರದ ನಾವು ಏನು, ಯಾಕೆಂದ್ರೆ ಈಗ ಯಾವುದೋ ಒಂದು ಮದರ್ ಪ್ಲಾಂಟ್ ಇರುತ್ತಲ್ಲ, ಅದು ದೊಡ್ಡದಾಗಿ ಬೆಳೆದಿದ್ರೆ ಅದು ಇಲ್ಲೂ ಸಸಿ ಇಲ್ಲೂ ದೊಡ್ಡದು ಬರುತ್ತೆ, ಇನ್ನು ಕೆಲವೇನಾಗುತ್ತೆ ಕುಬ್ಜ ಜಾತಿ ಬಿರ್ತವೆ. ಹಾಗಾಗಿ ಈಗ ಒಂದು ತೋಟದಲ್ಲಿ 5-6 ವೆರೈಟಿ ಆದಾಗ ಒಂದು ದೊಡ್ಡ ಗಿಡ ಆಗುತ್ತೆ, ಒಂದು ಸಣ್ಣ ಗಿಡ ಆಗುತ್ತೆ, ಇದು ಒಂದು ಸಮಸ್ಯೆ ಇದೆ. ಬಟ್ ಇದನ್ನು ಮಾಮೂಲಿ ಥರನೇ, ಈಗ ನನ್ನ ಸಜೆಷನ್ ಏನು ಅಂದರೆ 30-30 ಇಸ್ ಐಡಿಯಲ್ಲು, ಅದನ್ನ ಹಾಕ್ಬಿಟ್ಟು 50-55 ಗಿಡ ಬರುತ್ತೆ. ಮಾಮೂಲಿ ಗುಂಡಿ ತೆಗೆದು ಮೇ ಜೂನ್ ಅಲ್ಲಿ ನಾವೇನು ತೆಂಗು ಅಥವಾ ಅಡಿಕೆ ನೆಡ್ತೀವಿ ಅದೇ ಥರ ನೆಡುವಂಥದ್ದು, ನೆಟ್ಟು ಅದಕ್ಕೆ ನೀರನ್ನ ರೆಗ್ಯುಲರ್ ಫ್ರೀಕ್ವೆಂಟ್ ಆಗಿ ವೀಕ್ಲಿ ಒನ್ಸ್ ಕೊಟ್ಟರು ಆಯ್ತು, ಇಲ್ಲ ಡ್ರಿಪ್ ಇರಿಗೇಷನ್ ಇದ್ರೆ ರೆಗ್ಯುಲರ್ ಆಗಿ ವಾಟರ್. ಎಷ್ಟು ಯಾವ ಮಂತ್ ನಾರ್ಮಲ್ ಆಗಿ ನೆಡ್ತಾರೆ ಸರ್? ಈಗ ಮೇ ಜೂನು ಜುಲೈ ಇದು 3 ತಿಂಗಳಲ್ಲೇ ಇದು ಸಾಮಾನ್ಯವಾಗಿ ಪ್ಲಾಂಟಿಂಗ್ ಪೀರಿಯಡ್. ಆ ಪೀರಿಯಡ್ ಅಲ್ಲಿ ನೆಟ್ಟುಬಿಟ್ಟು ಮಾಮೂಲಿ ದನಿನ ಗೊಬ್ಬರ ಹಾಕಿ 2 ಅಡಿ ಅಥವಾ 3 ಅಡಿ ಗುಂಡಿ ತೆಗೆದುಬಿಟ್ಟು. ಈಗ ಅಗ್ಲ ಉದ್ದ ಎಷ್ಟು ತೆಗಿತಾರೆ ಗುಂಡಿ ನಾರ್ಮಲ್ ಆಗಿ?
ಅಲ್ಲಿ ಯೂಶಲಿ ಗಿಡ ನೆಡೋದು ಈಗ ನಾನೆಲ್ಲ ಮೂರು ಮೂರು ಗುಡ್ಡಿ ತೆಗ್ಸಿ 30 ಅಡಿಗೆ 3 ಅಡಿ 3 ಅಡಿ ತೆಗ್ಸಿ ದನಿ ಗೊಬ್ಬರ ಗುಂದಿನ 3 ಅಡಿ ಅಗಲ 3 ಅಡಿ 3 ಅಡಿ ಆಳ ಅಗಲ ಎಲ್ಲ 3 3 3 2.5 2.5 ಆದ್ರೂ ನಡೀತದೆ. ಈಗ ಸಗಣಿ ಗೊಬ್ಬರ ಎಲ್ಲ ಎಷ್ಟೆಷ್ಟು ಹಾಕಿದ್ರಿ? ಅಲ್ಲ ಕಾಂಪೋಸ್ಟ್ ನಾನು 2 ಮಂಕ್ರಿ ಒಂದು 50 ಕೆಜಿಯಷ್ಟು ಕಾಂಪೋಸ್ಟು, ಮತ್ತು ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ, ಮತ್ತು ಈ ಸ್ವಲ್ಪ ಟ್ರೈಕೋಡರ್ಮ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ನೆಟ್ಟಿದ್ದೆ. ಆಮೇಲೆ ನೀರು ಸರಿಗೆ ಆ್ಯಕ್ಚುಲಿ ನಾರ್ಮಲಾಗಿ ಈ ವರ್ಷ ನಾನು ತೋಟ ಮಾಡ್ತೇನೆ, 1 ಎಕರೆಗೆ 50 ಗಿಡ ತಂದೆ, 3 ಅಡಿ 3 ಅಡಿ ಗುಂಡಿ ಹೊಡೆದೆ, ನಾನು ಗಿಡ ನೆಟ್ಟೆ. ಓಕೆನಾ? ನೀರು ಡ್ರಿಪ್ ಇರಿಗೇಷನ್ ಇವಾಗ ನೋಡಿದ್ರೆ ಡ್ರಿಪ್ ಇರಿಗೇಷನ್ ಎಲ್ಲ ಕಿತ್ತಾಕ್ಬಿಟ್ಟಿದ್ರೆ ಈಗ ನೀರು ಅಂದ್ರೆ ಏನಂದ್ರೆ ಈಗ ನೀರು ಪ್ರತಿಯೊಂದು ಬೆಳೆಗೂ ನೀರು ಬೇಕು, ಬಟ್ ಪ್ರಾರಂಭದ ದಿನಗಳಲ್ಲಾದ್ರೂ ಬೆಳವಣಿಗೆಗೆ ನಾನು ಡ್ರಿಪ್ ಇರಿಗೇಷನ್ನೇ ಆಡ್ ಔಟ್ ಮಾಡಿದೆ, ತುಂಬ ಚೆನ್ನಾಗಿ ಅದು ಬೆಳವಣಿಗೆ ಆಯಿತು. ಈಗ ಆ ಥರ ನೀ ಡ್ರಿಪ್ ಇರಿಗೇಷನ್ ಸೌಲಭ್ಯ ಇಲ್ಲದೆ ಇರೋಂಥವ್ರು ಇದು ವಾರಕ್ಕೂ ಅಥವಾ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ವಾರಕ್ಕೆ ಒಂದು ಸರಿ ಕೊಟ್ಟರು, ಆಮೇಲೆ 15 ದಿನಕ್ಕೆ ಒಂದು ಸರಿ ಕೊಟ್ಟರು ಸಹ ಅಷ್ಟು. ಎಷ್ಟು ದಿನ ವಾರಕ್ಕೆ ಒಂದ್ಸಲ ಕೊಡ್ಬೇಕಾಗುತ್ತೆ? ಎಷ್ಟು ಲೀಟರ್ ಅಂದ್ರೆ ಪ್ರಾರಂಭ ನೀರು ಅಂದರೆ ಈಗ ಒಂದು 50 ಲೀಟ್ರು ವಾರಕ್ಕೆ, ವಾರಕ್ಕೆ ಒಂದು 30-40 ಲೀಟ್ರು, ಒಂದು 2 ಬಿಂದಿಗೆ ನೀರು ಇದ್ರೂ ಅದು ಬಂದ್ಬಿಡುತ್ತೆ, ಏನಾಗಲ್ಲ. ಈಗ ಬೇರೆ ಬೆಳೆ ತರ ಹೆಚ್ಚು ನೀರನ್ನ ಹಲಸ್ ಕೇಳಲ್ಲ ಕೇಳಲ್ಲ. ಈಗ ನೀರಾವರಿ ಇದ್ರೆ ಕೊಡ್ಬೋದು, ಇಲ್ಲಾಂದ್ರೆ ಈಗ 5-7-8 ವರ್ಷ ಆದ್ಮೇಲೆ ಅದ್ ನೀರೇ ತಗೊಳ್ಳೋದಿಲ್ಲ, ಅದ್ ನೀರಿನ ಅವಶ್ಯಕತೆನೇ ಇಲ್ಲ. ಇದೊಂದು ಈ ಹಲಸಲ್ಲಿ ಹಲಸಿನಲ್ಲಿ ಆಕ್ಚುಲಿ 8 ವರ್ಷ, 8 ವರ್ಷದ ಗಂಟೆ ನೀರು ಕೊಟ್ರಿ ಆ ಥರ ನೀವು. ಅಲ್ಲ ನಾನೀಗ ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈಗ ಮಳೆಗಾಲದಲ್ಲಿ ನೀರನ್ನ ನಿಲ್ಲಿಸ್ಬಿಡ್ತೀನಿ, ಅದು ಮತ್ತೆ ಇದು ಹೀಚ್ ಆಗುತ್ತಲ್ಲ ಆವಾಗ ನೀರು ಪ್ರಾರಂಭ ಮಾಡ್ತೀನಿ. ವರ್ಷದಲ್ಲಿ ಒಂದು 4 ತಿಂಗಳು ಅಷ್ಟೇ ಇದಕ್ಕೆ ರಿಕ್ವೈರ್ಮೆಂಟ್ ಇರೋದು, ವರ್ಷದಲ್ಲಿ 4 ತಿಂಗಳು ಆಮೇಲೆ ನೀರೇ ಬೇಕಾಗಿಲ್ಲ. ಬಟ್ ಕೊಡದೇ ಇದ್ರು ಅಕಸ್ಮಾತ್ ಇಲ್ಲ ಅಂದರೆ ಈಗ ಎಷ್ಟೋ ಕಡೆ ಏನಾಗುತ್ತೆ, ಈಗ ನಾನು ಇವತ್ತು ಬೋರ್ವೆಲ್ ಹಾಕಿದ್ದೀನಿ, ಹಲಸು ಬೆಳೆದೆ, ಈಗ ಅದು ಬೋರ್ವೆಲ್ ಫೇಲ್ಯೂರ್ ಆದರೆ ಅಲ್ಲಿ ಹಲಸು ಅದು ಉಳ್ಕೊಳ್ಳುತ್ತೆ. ಅದೇ ಅಡಿಕೆ ತೆಂಗು ಆದರೆ ಬೋರ್ವೆಲ್ ಫೇಲ್ಯೂರ್ ಆದರೆ ಬೆಳೆ ಒಣಗೋ. ಇದ್ರ ಎಲೆನೂ ಸಖತ್ ಫಲವತ್ತತೆ ಇದೆಯಲ್ಲ, ಇದೆಲ್ಲದು ಈಗ ನೀವೇ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಅದರದ್ದು ಕಸ ಕಡ್ಡಿ ತುಂಬ ಅದರದೇ ಕಾಂಪೋಸ್ಟ್ ಆಗುತ್ತೆ. ಈಗ ನೋಡಿ ಇದು ಇಷ್ಟೆಲ್ಲ ಇದೆಯಲ್ಲ, ಇದು ಇದು ಬೇರೆ ಯಾವ ಬೆಳೆಲೂ ಬರಲ್ಲ. ಓಕೆ, ಹಲಸಿಂದ ಅದೊಂದು ಅಡ್ವಾಂಟೇಜ್, ಅದ್ರ ಗೊಬ್ಬರನ ಅದೇ ಬೇಕಾದ್ರೆ ಆಗುವಷ್ಟು ಉತ್ಪತ್ತಿ ಮಾಡ್ಬಿಡುತ್ತೆ ವರ್ಷ ವರ್ಷ, ನಾವು ಅದನ್ನೇ ತೆಗಿಯಕ್ಕೆ ಹೋಗಲ್ಲ, ಅದಲ್ಲೇ ಬಿಡ್ತು ಸರ್. ಆಮೇಲೆ ಈಗ ಕರ್ನಾಟಕ ತೊಗೊಂಡ್ರೆ ನೋಡ್ಬೋದು, ಈಗ ರಾಯಚೂರು, ಈಗ ಒಂದು ಸುಮಾರು ನೀವು ಟಿ ವಿ ಮಾಧ್ಯಮ ನೋಡ್ತಾ ಇರ್ತೀರ, ನ್ಯೂಸ್ ಆ್ಯಕ್ಟಿವ್ ಆಗಿರ್ತೀರ, ಈಗ ಅಲ್ಲೆಲ್ಲ ಒಂದು ಫುಡ್ ಹೆಲ್ತಿಯೆಸ್ಟ್ ಫುಡ್ ಇಲ್ಲ ಅಂತ. ಒಂದ್ಸಲ ನಾನು ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ದೆ ಒಂದು ಮಾಧ್ಯಮದಲ್ಲಿ, ಅಲ್ಲಿ ಗೊತ್ತಲ್ಲ ನಿಮಗೆ ಮಕ್ಕಳುಗಳಿಗೆ ಒಂದು ಪ್ರೋಟೀನ್ ಫುಡ್ ಇಲ್ಲ ಅಂತ. ಅಲ್ಲೆಲ್ಲ ಇಲ್ಲಿ ಬೆಳೆಯೋಕ್ಕಾಗಲ್ವಾ? ಅಲ್ಲೆಲ್ಲ ಬಿಸಿಲು ಜಾಸ್ತಿ ಇದ್ರೂ ಹಲಸು ಬೆಳೆಯೋಕ್ಕಾಗಲ್ವಾ? ಬರುತ್ತೆ, ನನ್ನ ದೃಷ್ಟಿ ಹಲಸು ಎಲ್ಲ ಪ್ರದೇಶ. ಮತ್ತೆ ಅಲ್ಲಿ ಜನಗಳೆಲ್ಲ ಏನಕ್ಕೆ ಟ್ರೈ ಮಾಡೋದು? ಯಾಕಂದ್ರೆ ಇಲ್ಲೂ ನೀರಿಲ್ಲ ನೀವು, ಯಾಕಂದ್ರೆ ಅದ್ರ ಬಗ್ಗೆ ಆ ಥರ ಬೆಳೆದ. ಇದು ಏನು ಅಂದರೆ ಈಗ ಜನರಿಗೆ ಈ ಒಂದು ಮಾಹಿತಿಯನ್ನು ಕೊಡಬೇಕಾದಂಥದ್ದು ಸರ್ಕಾರದ ಕೆಲಸ. ಈಗ ಅದಕ್ಕೆ ಇವತ್ತು ನಾನು ಯಾಕೆ ಇವತ್ತು ಕೇರಳ ಸರ್ಕಾರನ ನೆನಪು ಮಾಡ್ತೀನಿ ಅಂದರೆ, ಇವತ್ತು ನಮ್ಮ ಭಾರತದಲ್ಲಿ ರೈತರಿಗೆ ವಿಶೇಷವಾಗಿ ಈಗ ಮುಂದಿನ ದಿನಗಳಲ್ಲಿ ಇದು ಅಂತಾರಾಷ್ಟ್ರೀಯ ಒಂದು ಬೆಳೆಯಾಗಿ ರೂಪ ಆಗ್ತಾ ಇದೆ ಹಲಸು. ಯಾಕಂದ್ರೆ ಇದಕ್ಕೆ ವಿದೇಶದಲ್ಲೂ ಇದಕ್ಕೆ ತುಂಬ ಬೇಡಿಕೆ. ಈಗ ಕೇರಳ ರಾಜ್ಯದ ಅವರು ಫ್ರೂಟ್ ಅಂತ ಘೋಷಣೆ ಮಾಡಿದ್ದಾರೆ, ರಾಜ್ಯದ ಹಣ್ಣಿನ ಗಿಡ ಅಂತ ಅದನ್ನು ಘೋಷಣೆ ಮಾಡಿ ಅದಕ್ಕೆ ವಿಶೇಷವಾದ ಉತ್ತೇಜನ ಕೊಟ್ಟಿದ್ದಾರೆ. ಎಲ್ಲಿವರೆಗೆ ಅಂದರೆ ಈಗ ಯಾರು ಒಂದು ಗಿಡನ ನರ್ಸರಿಲಿ ಒಂದು ಗಿಡ ಉತ್ಪತ್ತಿ ಮಾಡಿದ್ದಾನೆ ಅಂದರೆ ಅದಕ್ಕೆ ಸರ್ಕಾರ ನೇರವಾಗಿ ಆ ಉತ್ಪಾದನೆ ಮಾಡಿದನಿಗೆ 100 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ನರ್ಸರಿ ಒಳಗೆ, ನರ್ಸರಿ ಅವ್ರಿಗೆ. ಹಂಗಾಗಿ ಏನಾಗುತ್ತೆ, ಅವ್ರು ಹೆಚ್ಚು ಉತ್ಪತ್ತಿ ಮಾಡಿ ಅದನ್ನ ಜನಕ್ಕೂ ಸಹ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ. ಬಟ್ ನಮ್ಮ ರಾಜ್ಯದಲ್ಲಿ ಇದ್ರ ಬಗ್ಗೆ ಈ ವಿಚಾರವಾಗಿ ಇದು ಹಲಸು ಅಂತ ಅಲ್ಲ, ಈ ರೈತರ ವಿಚಾರವಾಗಿ ಗಮನ ಕೊಡ್ತಾ ಇರೋಂಥದ್ದು ತುಂಬಾ ಕಡಿಮೆ. ಹಲಸು ಅಂದ್ರೆ ಮೋಸ್ಟ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಸನ ಜಿಲ್ಲೆಯಲ್ಲೇ ಜಾಸ್ತಿ ಪ್ರೊಡಕ್ಷನ್ ಆಗೋದು ಅಂತ ಕಾಣುತ್ತೆ. ಇಲ್ಲ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಹಲಸು ಈಗ ಒಳ್ಳೆ ಉತ್ತಮ ತಳಿಯ ಹಲಸುಗಳು ನಮ್ಮ ಬೆಂಗಳೂರು ಜಿಲ್ಲೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿದೆ, ಮತ್ತೆ ನಮ್ಮ ತುಮಕೂರು ಜಿಲ್ಲೆಲ್ಲೂ ಉತ್ತಮವಾದ ಮಧುಗಿರಿ, ಈ ಕಡೆ ಪಾವಗಡ ಇಲ್ಲೆಲ್ಲ ಇದೆ, ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಇದೆ, ಹಾಸನ ಜಿಲ್ಲೆಯಲ್ಲಿ ಇದೆ ತಳಿಗಳು. ಅಲ್ಲಲ್ಲಿ ಅದು ಅಲ್ಲೂ ಲೋಕಲ್ ತಳಿಗಳು. ಈಗ ನಮ್ಮ ಮಾಗಡಿ ಜಾಣಗೆರೆ ಅಂತ ಒಂದು ತಳಿ ಇದೆ, ಅದು ಮಹಾರಾಜರು ಅದನ್ನ ಹಣ್ಣನ್ನ ಮಹಾರಾಜರಿಗೆ ಹಣ್ಣು ಹೋಗ್ತಾ ಇದ್ರು, ಅದು ತುಂಬ ನಾನು ಅದನ್ನ ಹಣ್ಣೆಲ್ಲ ತಿಂದಿದ್ದೀನಿ ನೋಡಿದ್ದೀನಿ ಸರ್. ಜಾಣಗೆರೆ ಅಂತ ಮಾಗಡಿ ತಾಲೂಕಲ್ಲಿ ಒಂದು ಹಳ್ಳಿ ಇದೆ, ತುಂಬಾ ಉತ್ತಮವಾದ ಮರ. ನೀವು ಹಾಕಿದ್ರ ಸರ್ ಅದು? ಅದು ಇದೆ ನನ್ನ ಹತ್ರ. ಬಿಟ್ಟಿದ್ಯಾ? ಕಾಯಿ ಬಿಟ್ಟಿದ್ಯಾ? ಅದು ಇದೆ, ಕಾಯಿದೆ. ಕಾಯಿದೆಯಾ? ಬಿಟ್ಟಿದೆ ನೋಡೋಣ. ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಒಂದು ಇನ್ಸ್ಪಿರೇಷನ್, ಒಂದು ಫಾರ್ಮರ್ ಅಂತ ಹೇಳ್ಬೋದು, ಇದು ಕರ್ನಾಟಕದಲ್ಲಿ ಎಲ್ಲ ವೆದರ್ಗೂ ಆಗುತ್ತೆ, ಪ್ಲಸ್ ಅವ್ರ ಹತ್ರ ಯಾವುದೇ ಡಿಸೀಸ್ ಬರುತ್ತೆ ಎಲ್ಲದಕ್ಕೂ, ಇದಕ್ಕೂ ಹಲಸಿನಿಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಏನು ಡಿಸೀಸ್ ಬರುತ್ತೆ ಅದ್ರ ಬಗ್ಗೆ ಮಾತಾಡೋಣ, ಮಾರ್ಕೆಟ್ ಬಗ್ಗೆ ಏನು ಮಾತಾಡೋಣ, ಮತ್ತು ಏನೆಲ್ಲ ಉಪಯೋಗಕ್ಕೆ ಹೋಗುತ್ತೆ ಅದ್ರ ಬಗ್ಗೆ ಮಾತಾಡೋಣ.